ಹರಿ ಓಂ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಲೋವರ್ ಬ್ಯಾಕ್ ಪೇನ್ ಅನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ 3 ಆಸನವನ್ನ ಅಭ್ಯಾಸ ಮಾಡೋಣ. ಈ ಆಸನ ನೀವು ದಿನನಿತ್ಯ ನಿಯಮಿತವಾಗಿ ಅಭ್ಯಾಸ ಮಾಡೋದ್ರಿಂದ ನಿಮಗಿರುವಂತ ಬ್ಯಾಕ್ ಪೇನ್ ಸಮಸ್ಯೆಯಿಂದ ಹೊರಬರಲು ಸಾಧ್ಯವಾಗುತ್ತೆ. ಹಾಗಾದ್ರೆ ಆ ಆಸನ ಯಾವುದು ಅನ್ನೋದನ್ನ ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಬನ್ನಿ ವೀಕ್ಷಕರೇ, ಈಗ ಬ್ಯಾಕ್ ಪೇನ್ ಅನ್ನ ರಿಲೀಫ್ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಆಸನವನ್ನ ಅಭ್ಯಾಸ ಮಾಡಲು ಮೊದಲು ನಾವು ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತ ಸ್ಥಿತಿಗೆ ಬರೋಣ. ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತ ಸ್ಥಿತಿ. ಈಗ ಮೊದಲನೇ ಆಸನ ಭುಜಂಗಾಸನವನ್ನ ಅಭ್ಯಾಸ ಮಾಡೋಣ. ನಿಮ್ಮ ಎರಡೂ ಹಸ್ತವನ್ನ ನಿಮ್ಮ ಎದೆಯ ಪಕ್ಕದಲ್ಲಿರಿಸಿ, ಹಾಗೆ ಎರಡೂ ಕಾಲುಗಳನ್ನು ಒಂದಕ್ಕೊಂದು ಜೋಡಣೆ ಮಾಡಿಕೊಳ್ಳಿ. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮೊದಲು ನಿಮ್ಮ ತಲೆಯನ್ನು ಮೇಲಕ್ಕೆತ್ತಿ, ಅದಾದ ನಂತರ ನಿಮ್ಮ ಎದೆಯನ್ನು ಮೇಲಕ್ಕೆತ್ತಿ, ಹಾಗೆ ನಿಮ್ಮ ಹೊಟ್ಟೆಯ ಮೇಲ್ಭಾಗವನ್ನು ಮೇಲಕ್ಕೆತ್ತಿ, ನಿಮ್ಮ ಶೋಲ್ಡರನ್ನು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಿಂದಕ್ಕೆ ಪುಷ್ ಮಾಡಿಕೊಳ್ಳಿ. ಮುಂದಕ್ಕೆ ನೋಡ್ತಾ ಈ ಸ್ಥಿತಿಯಲ್ಲಿ 30 seconds ಹೋಲ್ಡ್ ಮಾಡಿ, ಸಂಪೂರ್ಣ ನಿಮ್ಮ ಬೆನ್ನಿನ ಭಾಗದಲ್ಲಿ ಹೆಚ್ಚಿನ ಸ್ಟ್ರೆಚಸ್ ಆಗುವುದರಿಂದ ಬೆನ್ನು ನೋವನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯವಾಗುತ್ತೆ. ಹಾಗೆ ಈ ಆಸನವನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಬೆನ್ನು ನೋವನ್ನು ಕಡಿಮೆ ಮಾಡಿಕೊಳ್ಳುವುದಲ್ಲದೆ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನು ಕರಗಿಸಿಕೊಳ್ಳಲು ಕೂಡ ಈ ಆಸನ ಸಹಾಯ ಮಾಡುತ್ತೆ. 30 seconds ಆದ ನಂತರ ಮತ್ತೆ ನಿಧಾನವಾಗಿ ಉಸಿರನ್ನು ಹೊರಹಾಕ್ತಾ, ಹಾಗೆ ದೇಹವನ್ನು ಕೆಳಗಡೆ ಇಳಿಸ್ತಾ ಮಕರಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನಿಮ್ಮ ಬಲಹಸ್ತವನ್ನ ಎಡಭುಜದ ಮೇಲೆ ಇರಿಸಿ, ಎಡಹಸ್ತವನ್ನ ಬಲಭುಜದ ಮೇಲೆ ಇರಿಸ್ತಾ ಎರಡೂ ಕಾಲುಗಳ ನಡುವೆ ಸ್ವಲ್ಪ ಅಂತರವಿರಲಿ. ಮಕರಾಸನ. ಈಗ ಇನ್ನೊಂದು ಆಸನವನ್ನ ಅಭ್ಯಾಸ ಮಾಡೋಣ, ಶಲಭಾಸನ. ಶಲಭಾಸನವನ್ನ ಅಭ್ಯಾಸ ಮಾಡಲು ಮೊದಲು ಮತ್ತೆ ಸ್ಥಿತಿಗೆ ಬರೋಣ. ಹಾಗೆ ಎರಡೂ ಕೈಗಳನ್ನ ಮುಷ್ಟಿ ಮಾಡ್ಕೊಳ್ತಾ ನಿಮ್ಮ ಎರಡೂ ಮುಷ್ಟಿಯನ್ನ ನಿಮ್ಮ ತೊಡೆಯ ಕೆಳಭಾಗದಲ್ಲಿರಿಸಿ, ಈಗ ಉಸಿರನ್ನ ತೆಗೆದುಕೊಳ್ತಾ ಈ ಎರಡೂ ಕಾಲುಗಳನ್ನ ಒಂದೇ ಸಮಯಕ್ಕೆ ಮೇಲಕ್ಕೆತ್ತಿ, ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ. ಈ ಸ್ಥಿತಿಯನ್ನ 30 seconds ಹೋಲ್ಡ್ ಮಾಡಿ. ಇಲ್ಲಿ ನಿಮ್ಮ ಉಸಿರಾಟ ಸಾಧ್ಯವಾದಷ್ಟು ಸಹಜವಾಗಿರಲಿ. 30 seconds ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಈ ಎರಡೂ ಕಾಲುಗಳನ್ನು ಕೆಳಗಡೆ ಇಳಿಸಿ, ಹಾಗೆ ಕೈಯನ್ನು ರಿಲೀಸ್ ಮಾಡ್ಕೊಳ್ತಾ ಮತ್ತೆ ಮಕರಾಸನದ ಸ್ಥಿತಿಗೆ ಬನ್ನಿ. ಈಗ ಕೊನೆಯ ಆಸನ, 3rd ಆಸನವನ್ನು ಅಭ್ಯಾಸ ಮಾಡೋಣ, ಧನುರಾಸನ. ಎರಡೂ ಕಾಲುಗಳನ್ನು ಮಡಚ್ಕೊಳ್ತಾ, ಹಾಗೆ ನಿಮ್ಮ ಎರಡೂ ಹಸ್ತದಿಂದ ನಿಮ್ಮ ಕಾಲಿನ ಆಂಕಲ್ ಜಾಯಿಂಟನ್ನು ಇಟ್ಕೊಳ್ಳಿ. ಆಳವಾಗಿ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ, ಹಾಗೆ ಮುಂದಕ್ಕೆ ನೋಡ್ತಾ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 seconds ಈ ಸ್ಥಿತಿಯನ್ನು ಹೋಲ್ಡ್ ಮಾಡಿ. 30 seconds ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಎರಡೂ ಕಾಲನ್ನು ಕೆಳಗಡೆ ಇಳಿಸ್ತಾ ಮತ್ತೆ ಕೈಯನ್ನು ರಿಲೀಸ್ ಮಾಡಿಕೊಳ್ಳಿ, ಹಾಗೆ ಮಕರಾಸನದ ಸ್ಥಿತಿಗೆ ಬನ್ನಿ. ಈ ಮಕರಾಸನದಲ್ಲಿ ಆಳವಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಈ 3 ಆಸನದಿಂದ ನಿಮ್ಮ ದೇಹದಲ್ಲಿ ಆದಂಥ ಬದಲಾವಣೆಯನ್ನು ಗಮನಿಸಿ, ವಿಶ್ರಾಂತಿ, ನೋಡಿದ್ರಲ್ಲ ವೀಕ್ಷಕರೇ, ಬೆನ್ನು ನೋವನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ 3 ಸರಳವಾದ ಆಸನ. ಈ 3 ಆಸನವನ್ನು ಜಾಸ್ತಿ ಬೆನ್ನು ನೋವಿರುವಾಗ, ಹಾಗೆ ಹೊಟ್ಟೆಯ ಭಾಗದಲ್ಲಿ ಶಸ್ತ್ರಚಿಕಿತ್ಸೆ ಆದವರು ಅಭ್ಯಾಸ ಮಾಡಬಾರ್ದು. ಈ 3 ಆಸನವನ್ನು ನೀವು ದಿನನಿತ್ಯ ನಿಯಮಿತವಾಗಿ ಅಭ್ಯಾಸ ಮಾಡಿದ್ದೇ ಆದಲ್ಲಿ ನಿಮಗಿರುವಂಥ ಬ್ಯಾಕ್ ಪೇನ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹರಿ ಓಂ.